ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದ ಮೇಲೆ ನಾನು ವ್ಲಾಗ್ನ ಮಾಡತ್ತೇನೆ. ಇವತ್ತು ಶುಕ್ರವಾರ ಬೆಳಗ್ಗೆ 7:30 ಆಗಿತ್ತು. ಇವತ್ತು ಲೈಟಾಗಿ ಸ್ವಲ್ಪ ಬಿಸಿಲು ಬಿದ್ದಿತ್ತು. ಯಾಕೋ ಒಂದು 15 ದಿವಸದಿಂದ ಬಿಸಿಲೇ ನೋಡಿಲ್ಲ ಏನೋ ಅನ್ಸೋದಿತ್ತು. ಅಷ್ಟು ಒಂಥರ ಚಳಿ, ಒಂಥರ ಮೋಡದ ಥರ ಅನ್ಸೋದಿತ್ತು. ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಬೇಗ ಪೂಜೆ ಮಾಡತ್ತಿದ್ದೀನಿ. ನನಗೆ ಶುಕ್ರವಾರ ಅಂದರೆ ಒಂದು ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಹಿಂದಿನ ದಿವಸನೇ ನಾನು ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೇನೆ. ಜೊತೆಗೆ ನಿನ್ನೆನೇ ಅಮಾವಾಸ್ಯೆ ಆಗಿರೋದ್ರಿಂದ ನಿನ್ನೆ ಫುಲ್ ಎಲ್ಲ ಡೀಪಾಗೆಲ್ಲ ಪೂಜೆ ಮಾಡಿದ್ನಿ. ಜಸ್ಟ್ ಇವತ್ತು ಹೂ ಎಲ್ಲ ತೆಗೆದು ಫ್ರೆಶ್ ಹೂ ಏರಿಸಿ ಪೂಜೆ ಮಾಡತ್ತಿದ್ದು ನಾನು. ಉಳಿದಿರೋ ದಿವಸ ಜಸ್ಟ್ ನಾನು ದೀಪ ಹಚ್ಚಿರ್ತೇನೆ, ಹೂ ಎಲ್ಲ ತೆಗೆದು ಹೂ ಏರಿಸಿ. ಶುಕ್ರವಾರ ಮಾತ್ರ ಡೀಪ್ ಪೂಜೆ ಮಾಡ್ತೇನೆ ನಾನು. ಕೆಲವೊಂದು ಸಾರಿ ನಾನು ಹಿಂದಿನ ದಿವಸನ ಪೂಜಾ ಸಾಮಗ್ರಿ ಎಲ್ಲ ತೊಳೆದಿಟ್ಟಿರ್ತೇನೆ. ಒಂದೊಂದು ಸಾರಿ ಆಗೋದಿಲ್ಲ, ಬೆಳಿಗ್ಗೆ ಎದ್ದು ಎಲ್ಲ ನಾನು ತೊಳೆದು ಪೂಜೆ ಮಾಡಿರ್ತೇನೆ. ಬೆಳಿಗ್ಗೆ ಪೂಜೆ ಆದರೆ ಅದು ಆಗೋ ಖುಷಿನೇ ಬೇರೆ ಅಂತ ಹೇಳ್ಬೋದು. ಸ್ವಲ್ಪ ಲೇಟ್ ಆದರೆ ನನಗೂ ಅಷ್ಟು ಇಷ್ಟ ಆಗಂಗಿಲ್ಲ. ಬೇಗನೆ ಆಗಬೇಕು ಪೂಜೆ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆನೇ ಪೂಜೆ ಮಾಡಿಬಿಟ್ಟಿರ್ತೇನೆ. ನೋಡ್ರಿ ಯಾವ ರೀತಿ ಪೂಜೆ ಮಾಡೇನಿ ಅಂತ ತೋರಿಸತ್ತೇನೆ. ಅಮಾವಾಸ್ಯೆ ದಿನ ಮತ್ತು ಶುಕ್ರವಾರ ದಿನ ಸ್ಪೆಷಲ್ ಪೂಜೆ ಅಂತ ಹೇಳ್ಬೋದು ನಮ್ಮ ಮನೆಯೊಳಗೆ. ಮತ್ತು ನಾನು ನೋಡ್ರಿ ಧೂಪ ಇಟ್ಟಿರೋ ಒಂದು ಬಾಕ್ಸ್ ಥರ ಐತಲ್ಲ, ಅದನ್ನು ನಾನು ಚಾಮುಂಡಿ ಬೆಟ್ಟೊಳಗೆ ತೊಗೊಂಡಿದ್ದೀನಿ. ಇಂಥ ಹೊಸ ಹೊಸ ಐಟಮ್ಸ್ ತೊಗೊಳ್ಳೋದು ನನಗೆ ಭಾಳ ಇಂಟ್ರೆಸ್ಟು, ಭಾಳ ಹುಚ್ಚು. ನಾನು ಯಾವಾಗಲೂ ಇಂಥವು ಏನಾದರೂ ನೋಡಿರೋ ತೊಗೋತಿರ್ತೇನೆ. ಅದಾದಮೇಲೆ ನೋಡ್ರಿ 8 ಗಂಟೆ ಆಗಿತ್ತು. ಚಿಂಟು ಕೂಡ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ಯಾನು. ಇವತ್ತು ಅವನಿಗೆ ಸ್ಕೂಲ್ ಯೂನಿಫಾರ್ಮ್ ಇರಲಿಲ್ಲ, ಯಾಕಂದ್ರೆ ಇವತ್ತು ಅವ್ರ ಸ್ಕೂಲ್ ಒಳಗೆ ಎಥ್ನಿಕ್ ಡೇ ಸೆಲೆಬ್ರೇಷನ್ ಮಾಡತ್ತಿದ್ರು, ಸಂಕ್ರಾಂತಿ ಹಬ್ಬ ಇದ್ದಿದ್ದರಿಂದ. ಸೊ ಹಾಗಾಗಿ ಅವನಿಗೆ ಸ್ಪೆಷಲ್ಲಾಗಿ ಧೋತಿ, ರೆಡಿಮೇಡ್ ಧೋತಿ ಬರ್ತೈತಲ್ಲ ಆ ಥರ ಪ್ಯಾಂಟು ಮತ್ತು ಜುಬ್ಬಾ ತೊಗೊಂಡು ಬಂದಿತ್ತು. ಸೊ ಅದನ್ನೇ ಹಾಕ್ಕೊಂಡು ನಾನು. ಜೊತೆಗೆ ನೋಡ್ರಿ ಇಲ್ಲೇ ಫಿಶ್ ಟ್ಯಾಂಕ್ ಒಳಗೆ ಹೊಸ ಫಿಶ್ ಬಂದವ ನಮ್ಮ ಮನೆಯಾಗ, ಹೊಸ ಗೆಸ್ಟು. ಯೆಲ್ಲೋ ಕಲರ್ ಏನು ಕಾಣತ್ತೈತಲ್ಲ ಅದು ಒಂದು 6-7 ತಿಂಗಳ ಹಿಂದೆ ತೊಗೊಂಡು ಬಂದಿದ್ನಿ. ಒಂದು 2 ಪೇರು ಯೆಲ್ಲೋ ಮತ್ತು ಪಿಂಕು, ಅದರೊಳಗೆ ಇದೊಂದೇ ಉಳಿದತ್ತಿ. ಉಳಿದಿರೋ ಎಷ್ಟೋ ತೊಗೊಂಬಂದ್ರೂ ಅವು ಸತ್ತು ಹೋದ್ವು. ಸೊ ಇದನ್ನು ಮಾತ್ರ ಈ ಯೆಲ್ಲೋ ಕಲರು 2 ತಿಂಗಳಿಂದ ಇದೊಂದೇ ಇತ್ತು, ತೊಗೊಂಡು ಬರೋಕ್ಕಾಗಿರಲಿಲ್ಲ. ಸೊ ನಿನ್ನೆ ನಾನು ಆ ಕಡೆ ಮಾರ್ಕೆಟ್ ಸೈಡ್ ಹೋದಾಗ ಉಳಿದಿರೋ 4 ಫಿಶ್ ತೊಗೊಂಡು ಬಂದ್ನಿ. 2 ಪಿಂಕು ಮತ್ತು 2 ಪರ್ಪಲ್ ಅದಾವು. ಕ್ಯಾಮ್ರಾ ಒಳಗೆ ಸ್ವಲ್ಪ ಡಿಫ್ರೆಂಟ್ ಅನ್ಸತ್ತವು ಕಲರು. ನನಗೆ ಈ ಥರ ಫಿಶ್ ಟ್ಯಾಂಕು ಅದು ಇದು ತುಂಬ ಇಂಟ್ರೆಸ್ಟ್ ಮನೆಯೊಳಗೆ, ಏನಾದರೂ ಡೆಕೋರೇಟಿವ್ ಐಟಮ್ಸ್ ಇಡೋದು. ಹಂಗೆ ನಾಷ್ಟಾಕ್ಕೆ ನೋಡ್ರಿ ನಾನು ಕ್ಯಾಪ್ಸಿಕಮ್ ರೈಸ್ ಮಾಡೇನಿ. ಎಲ್ಲರೂ ತಿಂದು ಮತ್ತು ಬಾಕ್ಸಿಗೂ ಹಾಕಿದ್ದೀನಿ, ಮಕ್ಕಳಿಗೆ ಎಲ್ಲ ರೆಡಿ ಮಾಡಿಟ್ಟೇನಿ. ಜಸ್ಟ್ ನಾವು ಒಬ್ಬಕ್ಕೆ ತಿನ್ನಬೇಕು, ನಮ್ಮ ಮನೆಯವ್ರಿಗೂ ಕೂಡ ಹಾಕ್ಕೊಟ್ಟಿದ್ನಿ ನಾಷ್ಟಾನ. ಇನ್ನೇನಿದ್ರು ಚಿಂಟು ಸ್ಕೂಲಿಗೆ ಹೋದ್ಮೇಲೆ ನನ್ನ ನಾಷ್ಟ ನೋಡ್ರಿ. ಅಂದ್ರೆ ನಾನು ಜಾಸ್ತಿ ಏನು ಮಾಡಿಲ್ಲ, ಯಾಕಂದ್ರೆ ಸಂಜೆವರೆಗೂ ಉಳಿದ್ಬಿಡ್ತತಿ. ಜಸ್ಟ್ ನಾಷ್ಟಕ್ಕೆ ಖಾಲಿ ಆಗಬೇಕು ಅಷ್ಟೇ ಮಾಡೇನಿ. ಹಂಗೆ ನೋಡ್ರಿ ಈಗ 10:30 ಸಮಯ. ನಮ್ಮ ಮನೆಯವರು ನಂಗೆ ಹೊಸ ವರ್ಷಕ್ಕೆ ಅಂಥೇಳಿ ಒಂದು ಹೊಸ ಗಿಫ್ಟ್ ಕೊಡಿಸಿದ್ರು. ಅಮೆಝಾನ್ ಒಳಗೆ ಆರ್ಡರ್ ಮಾಡಿದ್ರು, ಬುಧವಾರ ಆರ್ಡರ್ ಮಾಡಿದ್ರು. ನೋಡ್ರಿ ಇವತ್ತು ಶುಕ್ರವಾರ ಬಂದತ್ತೆ 2 ದಿವಸದೊಳಗನ. ಇದು ನನ್ನ ಭಾಳ ದಿವಸದ ಆಸೆ ಅಂತ ಹೇಳ್ಬೋದು, ಬೋಟ್ ಎಕ್ಸ್ಟೆಂಡ್ ಸ್ಮಾರ್ಟ್ ವಾಚು. ನನಗೆ ಈ ಕಲರ್ ಕಾಂಬಿನೇಷನ್ ಒಳಗೆ ಬೇಕಂತೇಳಿ ತೊಗೊಂಡೆ ನಾನು. ಫುಲ್ ಬ್ಲ್ಯಾಕು, ಫ್ರೇಮ್ ಒಳಗೆ ಅಷ್ಟ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಐತೆ ನೋಡ್ರಿ ಎಡ್ಜಿಗೆ ಅಷ್ಟ. ಇದೇ ಕಲರ್ ಬೇಕು, ಇದೇ ಬೇಕಂಥೇಳಿ ಒಂದು 3 ವರ್ಷದಿಂದ ನೋಡೋದು ಮತ್ತು ಬ್ಯಾಡ್ ಬಿಡ ಅನ್ನೋದು ಆ ಥರ ಬಿಡಾತಿದ್ನಿ. ಫೈನಲ್ಲಾಗಿ ನಮ್ಮ ಮನೆಯವರು ಇಲ್ಲ ತಗೋ, ನೀನು ಭಾಳ ದಿವಸದಿಂದ ಆಸೆ ಪಡತ್ತಿದ್ದೆ ಅಂಥೇಳಿ ಇದನ್ನು ಕೊಡಿಸಿದ್ರು. ಇದಕ್ಕೆ 1.5 ಸಾವಿರ ಆಯಿತು. ಏನೋ ನನಗೆ ಈ ಬ್ಲ್ಯಾಕ್ ಕಲರ್ ಅಂದ್ರೆ ಭಾಳ ಇಷ್ಟ, ಡ್ರೆಸ್ ಆಗಲಿ ಈ ಥರ ವಾಚ್ ಆಗಲಿ ಹೆಚ್ಚಾಗಿ ನಾನು ಬ್ಲ್ಯಾಕ್ ಕಲರ್ ಒಳಗೆ ತೊಗೋತಿರ್ತೇನೆ. ನೋಡಿರಿ ಕಟ್ಕೊಂಡ್ರೆ ಯಾವ ಥರ ಕಾಣಿಸತ್ತೆ ನಿಮ್ಗೆ ಗೊತ್ತಾಗತ್ತಿರ್ಬೋದು. ಭಾಳ ದಿವಸದ ಆಸೆ ಇವತ್ತು ನೆರವೇರ್ತಂತ ಹೇಳ್ಬೋದು. ಅದು ಹೊಸ ವರ್ಷಕ್ಕೆ ನಮ್ಮ ಮನೆಯವರು ನ್ಯೂ ಇಯರ್ಗೆ ಒಂದು ಗಿಫ್ಟ್ ಕೊಡಿಸಿದ್ರು, ಭಾಳ ಖುಷಿ ಆಯ್ತು ನನಗೆ. ಈಗ ನೋಡಿರಿ 12 ಗಂಟೆ, ಅಡುಗೆ ಸಮಯ. ಸ್ವಲ್ಪ ಲೈಟಾಗಿ ಕಿಚನ್ ಕ್ಲೀನಿಂಗ್ ಮಾಡ್ಕೊಳತ್ತಿದ್ನಿ. ನನಗೆ ಕಿಚನ್ ಕ್ಲೀನ್ ಇರಲಿಲ್ಲ ಅಂದರೆ ಒಂಥರ ಅಡುಗೆ ಮಾಡೋಕ್ಕೆ ಮನಸ್ಸಾಗೋದೇ ಇಲ್ಲ, ಅಲ್ಲಲ್ಲೇ ಎಲ್ಲ ಇಟ್ಕೊಂಡು ಮಾಡೋಕ್ಕೂ ಮನಸ್ಸಾಗಂಗಿಲ್ಲ. ಸೊ ಅಲ್ಲಿಂದಲೇ ಎಲ್ಲ ನಾನು ಕ್ಲಿಯರ್ ಮಾಡಿರ್ತೀನಿ, ಕ್ಲೀನ್ ಮಾಡ್ತಿರ್ತೀನಿ ಕಿಚನ್ನೆಲ್ಲ. ಭಾಳ ದಿವಸ ಆಗಿತ್ತು ಬರೀ ಚಪಾತಿ ರೊಟ್ಟಿನ ತಿನ್ನತ್ತಿದ್ವಿ, ಅದನ್ನು ಮಾಡಿ ಮಾಡಿ ನನಗೂ ಬೋರ್ ಆಗತ್ತಿತ್ತು. ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂಥೇಳಿ ಇವತ್ತು ಮೈಸೂರು ಸ್ಟೈಲ್ ಒಳಗೆ ನಾನು ಅಡುಗೆ ಮಾಡೇನಿ. ಇವತ್ತಿನ ಸ್ಪೆಷಲ್ ರಸಮ್ ಮತ್ತು ಬೀನ್ಸ್ ಪಲ್ಯ ರೈಸ್ ಅಷ್ಟೇ ಮಾಡೇನಿ ರೀ. ಯಾಕೋ ನನಗೂ ಚಪಾತಿ ರೊಟ್ಟಿ ಇವತ್ತು ಬ್ಯಾಡಪ್ಪ ಅನ್ಸತ್ತಿತ್ತು, ಡಿಫ್ರೆಂಟಾಗಿ ಏನಾದರೂ ತಿನ್ನೋಣ ಅನ್ಸತ್ತಿತ್ತು. ಹಂಗೆ ಸ್ವೀಟ್ನು ಮಾಡಬೇಕು, ಇನ್ನೂ ಮಾಡಿಲ್ಲ. ಇಷ್ಟಂತೂ ರೆಡಿ ಆಗೈತೆ ಅಡುಗೆ, ರಸಮ್ ರೆಡಿ ಆಗೈತೆ ನೋಡ್ರಿ. ಇಷ್ಟು ರಸಮ್ ಆದರೆ ನಮಗೆ 2 ದಿವಸ ಬರ್ತೈತಿ. ಜಾಸ್ತಿ ಯಾರು ಸಾಂಬಾರು ರಸಮ್ಮು
ತಿನ್ನೋದಿಲ್ಲ, ಭಾಳ ಕಮ್ಮಿ ನಮ್ಮ ಮನ್ಯಾಗ. ನೋಡ್ರಿಗ ಇಷ್ಟು ರಸಮ್ ಮಾಡೇನಿ. ಅದಾದಮೇಲೆ ಬೀನ್ಸ್ ಪಲ್ಯ ಮಾಡೇನಿ ಮೈಸೂರು ಸ್ಟೈಲ್ ಒಳಗೆ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕೇನ್ರಿ, ಕಾಯಿ ತುರಿ ಜಾಸ್ತಿ ಇದ್ರೆ ಅದು ಟೇಸ್ಟ್ ಅನ್ನಿಸ್ತೈತಿ. ಸೊ ಹಾಗಾಗಿ ಬೀನ್ಸ್ ಪಲ್ಯ ಈ ಥರ ಎಲ್ಲ ನಾವು ಊರ ಕಡೆ ಮಾಡೋಂಗಿಲ್ಲ. ರೊಟ್ಟಿ ಚಪಾತಿಗೆ ತಿನ್ನೋ ಥರ ಇರ್ತತಿ. ಇದೇನಂದರೆ ಸೈಡ್ ನಂಚ್ಕೊಳಕ್ಕೆ, ಸೈಡ್ಸ್ಗಷ್ಟೇ ಇದು ಸರಿ ಈ ಪಲ್ಯ. ಸೊ ಈ ಬೀನ್ಸ್ ಪಲ್ಯನೂ ಹೆಲ್ತ್ಗೆ ಒಳ್ಳೆಯದು, ಹಾಗಾಗಿ ರಸಮ್ಮು ಬೀನ್ಸ್ ಪಲ್ಯ ಮಾಡೇನಿ. ಮತ್ತು ಕಾಯಿ ತುರಿ ನಮ್ಮ ಕಡೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀವಿ ನಾವು ಹಸಿಕಾಯಿ ತುರಿ. ಇಲ್ಲಿ ಪ್ರತಿಯೊಂದಕ್ಕೂ ಹಸಿಕಾಯಿ ತುರಿ ಜಾಸ್ತಿ ಯೂಸ್ ಮಾಡ್ತಾರೋ ನೋಡಿರಿ. ಗರಮಾಗಿ ಗರಮ್ ರುಚಿ ರುಚಿಯಾದ ಬೀನ್ಸ್ ಪಲ್ಯ ಕೂಡ ರೆಡಿ ಆಗೈತಿ. ಹಂಗೆ ಬಿಸಿ ಬಿಸಿ ಅನ್ನನೂ ರೆಡಿ ಆಗೈತಿ ನೋಡಿರಿ. ಇಬ್ಬರು ಶ್ರೇಯಸ್ ಬಂದಮೇಲೆ ಮತ್ತು ಚಿಂಟು ಬಂದಮೇಲೆ ನಾನು ಏನು ಎಕ್ಸ್ಟ್ರಾ ಸ್ನ್ಯಾಕ್ಸ್ ಅದು ಇದು ಏನು ಕೊಡೋದಿಲ್ಲ. ಮಧ್ಯಾಹ್ನ ಏನು ಅಡುಗೆ ಮಾಡಿರ್ತೇನಲ್ಲ ಅದನ್ನು ಅವ್ರಿಗೆ ಊಟಕ್ಕೆ ಕೊಟ್ಟಿರ್ತೇನೆ ನಾನು, ಅವ್ರಿಗೂ ಹಸು ಆಗಿರ್ತೈತಲ್ಲ ಹಾಗಾಗಿ. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡತ್ತೇನೆ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರೋ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.